ಇನ್ಸ್ಪೆಕ್ಟರ್ ಸುಶಾಂತ್ ಆ ಆಕ್ಸಿಡೆಂಟ್ ನ ಮಾಡಿಲ್ಲ. ಇನ್ಫ್ಯಾಕ್ಟ್ ಆಕ್ಸಿಡೆಂಟ್ ಆದಾಗ ಸುಶಾಂತ್ ಆ ಕಾರಲ್ಲಿ ಇರಲೇ ಇಲ್ಲ. ಆ ಆಕ್ಸಿಡೆಂಟ್ ಯಾರು ಮಾಡಿದ್ರೋ ಆ ಡ್ರೈವರ್ನ ಕರ್ಕೊಂಡ್ ಬಂದಿದ್ದೀನಿ. ಹೌದು ಸರ್, ನಾನೇ ಗಾಡಿ ಓಡಿಸ್ತಾ ಇದ್ದದ್ದು. ನಿದ್ದೆ ಬಂದ್ಬಿಡ್ತು ಸರ್, ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗೋಯ್ತು, ಗೊತ್ತಾಗಲಿಲ್ಲ. ಏನ್ ಆಟ ಆಡ್ತಾ ಇದ್ದೀರಾ? ಎಸ್ ಸರ್. ಹಾ ಸರ್. ಎಸ್ ಸರ್. ಅಂಕಲ್. ಏನ್ ಸುಶಾಂತ್, ಯಾಕೋ ಯಾಕೆ ಹೀಗೆಲ್ಲ ಮಾಡ್ಕೋತೀಯ ನೀನು? ಆ ಹುಡುಗ ಹುಷಾರಾಗಿದ್ದಾನ? ಅವನಿಗೇನು ಆಗಿಲ್ಲ ತಾನೆ? ಅವನ ಹಾಸ್ಪಿಟ್ಲ್ ಖರ್ಚು ಏನಿದ್ರು ನಾವೇ ನೋಡ್ಕೊಳ್ಳೋಣ ಅಂಕಲ್. ಪಾಪ ಜೀವನ್ ನಂಬಿ ಎಷ್ಟ್ ಜನ ಇದಾರೋ ಏನೋ. ಆಕ್ಸಿಡೆಂಟ್ ನಿಜವಾಗ್ಲೂ ನೀನೇ ಮಾಡಿದ್ದ? ಏನಾಯ್ತು? ಇನ್ನೂ ಆಗಿಲ್ವಾ? ಡ್ಯಾಮಿಟ್, ಹುಡ್ಕಿ ಸಿಗೋ ತನಕ ಹುಡ್ಕಿ. ಮನೆಗೆ ಅಳಿಲು, ನಾಯಿ ಮರಿ, ಬೆಕ್ಕಿನ ಮರಿ ಎಲ್ಲ ತಂದು ಬಿಡ್ತಿದ್ದ. ಇವ್ರಿಗೊಂಚೂರು ಇಷ್ಟ ಆಗ್ತಿರ್ಲಿಲ್ಲ, ಅದಕ್ಕೆ ಅವನ ಬೈಯವರು. ರಾಜ್ ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಿದ್ದ. ಅವನನ್ ಸಮಾಧಾನ ಮಾಡೋಷ್ಟರಲ್ಲಿ ನನಗ್ ಸಾಕಾಗೋಗ್ತಿತ್ತು. ಅಷ್ಟು ಒಳ್ಳೆ ಮನ್ಸು ನನ್ ಮಗಂದು. ಅಂತವನ್ ಆಕ್ಸಿಡೆಂಟ್ ಮಾಡ್ತಾನೆ ಅಂದ್ರೆ ನನಗಂತೂ ನಂಬಕ್ಕೆ ಆಗಲ್ಲ. ನಮ್ಗೆ ಯಾರಿಗೂ ನಂಬಿಕೆ ಇಲ್ಲ ಅಮ್ಮ, ಯಾಕಂದ್ರೆ ನನ್ ತಮ್ಮ ಹಾಗೆಲ್ಲ ಮಾಡೋನಲ್ಲ. ನನ್ಗೊಂದು ಅನುಮಾನ, ನಿಮ್ಗೆ ಓಕೆ ಅಂದ್ರೆ ಹೇಳ್ತೀನಿ. ಏನಮ್ಮ ಅದು? ಮನೆಗೆ ಯಾರಾದ್ರೂ ಮಾಟ ಮಾಡಿಸ್ಬಿಟ್ಟಿದಾರಾ ಅಂತ. ಏನ್ ಹೇಳ್ತಿದ್ಯಾ ಕಾಂಚನಾ ನೀನು? ಪೂನಕ್ಕ ನೀವೇ ಯೋಚನೆ ಮಾಡಿ, ಇಷ್ಟು ದಿವಸ ಏನು ಆಗದೆ ಇರೋದು ಇವತ್ತೇ ಈಗೆಲ್ಲ ಆಗ್ತಿದೆ ಅಂದ್ರೆ ಏನ್ ಅರ್ಥ ಹೇಳಿ? ಕಾಂಚನ ಏನ್ ಮಾತಾಡ್ತಿದ್ಯಾ? ಸ್ವಲ್ಪ ಸುಮ್ನೆ ಇರ್ತೀಯಾ? ಮೊದ್ಲೇ ಎಲ್ರು ಮನ್ಸಲ್ಲೂ ಏನೇನೋ ಓಡ್ತಾ ಇದೆ. ನನ್ ಮನ್ಸಲ್ಲಿ ಏನ್ ಓಡಿತ್ತು ಅದನ್ನ ನಾನ್ ಹೇಳ್ದೆ. ತಪ್ಪ, ಹೋಗ್ಲಿ ಬಿಡಿ, ನಾನೇ ಸುಮ್ನಾಗ್ಬಿಡ್ತೀನಿ. ಏನೋ ಎಲ್ಲ ಕೆಟ್ಟ ಕನ್ಸು ಅನಿಸ್ತಾ ಇದೆ. ಈಗ ಎಚ್ಚರ ಆಗುತ್ತೆ, ಏನು ತೊಂದ್ರೆ ಇಲ್ಲ ಅಂತ. ಆದ್ರೆ ಹಾಗಾಗಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಬೆಳಗ್ಗೆ ಸಂಜೆ ಕಾಲ್ ಮಾಡ್ತಿದ್ದ, ದಕ್ಷು ನನ್ ಡ್ರೆಸ್ ಎಲ್ಲಿ, ದಕ್ಷು ವಾಚ್ ಎಲ್ಲಿ, ದಕ್ಷು ಅದು ಇದು ಅನ್ಕೊಂಡು. ಆದ್ರೆ ಈಗ ಏನಾಯ್ತಮ್ಮು? ಏನೂ ಇಲ್ಲ ಅಮ್ಮ, ರಾಜ್ ಬಗ್ಗೆನೇ ಯೋಚಿಸ್ತಿದ್ದೆ. ಬೇಜವಾಬ್ದಾರಿನ ತಂದು ಒಂದ್ ವಾರ ಬಿಟ್ಟು ಆಫೀಸ್ಗೆ ಬರ್ತೀಯ ಅಂತ ನಾನು ಸುಮ್ಮನಿದ್ದಲ್ಲ, ಅದು ನನ್ನ ತಪ್ಪು. ಇಷ್ಟು ಮಟ್ಟಿಗೆ ನಿನ್ನ ಬೆಳಕ್ ಬಿಟ್ಟಲ್ಲ, ಅದು ನನ್ನ ತಪ್ಪು. ಅಪ್ಪ ಅದು ಮಾತಾಡ್ಬೇಡ, ನೀನು ಏನು ಹೇಳ್ಬೇಡ. ನಾನು ಕೇಳಿದ್ದಕ್ಕಷ್ಟೇ ಉತ್ತರ ಕೊಡ್ಬೇಕು. ಹೇಳು, ಆಕ್ಸಿಡೆಂಟ್ ಮಾಡಿದ್ ನೀನೇನಾ? ಆಕ್ಸಿಡೆಂಟ್ ಮಾಡಿದ್ ನೀನೇನಾ?
ಆಕ್ಸಿಡೆಂಟ್ ಮಾಡಿರೋದು ನಿಮ್ ಬಾವ ಸಂದೆ. ಅಪ್ಪಂಗೇನಾದ್ರೂ ಗೊತ್ತಾದ್ರೆ ನನ್ನ ನಿಮ್ ಬಾವನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ ಕಣು. ಸಿಕ್ತು ಉತ್ತರ, ಸಿಕ್ತು ನನಗೆ. ನಾನು ಊರವ್ರಿಗೆಲ್ಲ ಬುದ್ಧಿ ಹೇಳ್ತೀನಿ, ಆದ್ರೆ ನನ್ನ ಮಗನೇ ನನ್ನ ಮಾತು ಕೇಳ್ತಿಲ್ಲ. ನಿನ್ನಿಂದ, ನಿನ್ನ ಮುದ್ದಿನಿಂದ ಇವನು ಹೀಗಾಗಿದ್ದಾನೆ. ಎಲ್ಲದಕ್ಕೂ ಸುಳ್ಳು ಹೇಳಿ ಪರ್ಮಿಷನ್ ತೊಳೋದು. ಅಲ್ಲಿ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಮಲಗಿದಾನಲ್ಲ, ಅವನ್ ಕುಟುಂಬದ ಕತೆ ಏನಾಗಿದೆ ಅಂತ ಯೋಚನೆ ಮಾಡಿದೇನೆ ನೀನು? ಅಣ್ಣ ದಾಕ್ಷಾಯಿಣಿ, ನಿನ್ನ ಪಾಲು ಇದೆ ಇದ್ರಲ್ಲಿ. ಇವನು ನಾ ತಲೆ ಮೇಲೆ ಹೋಗ್ಕೊಂಡು ಮೆರೆಸ್ತಿದ್ಯಲ್ಲ, ಈಗ ಇದನ್ನ ಹೇಗ್ ಸರಿ ಮಾಡೋದು? ನನ್ನನ್ನು ಸೇರಿಸಿ ಈ ಪಾಪದ ಪಲ್ಲ ಎಲ್ಲರೂ ಹೊತ್ಕೋಬೇಕು. ಮತ್ತೆ ಇದೆಯಲ್ಲ ನಿನಗೆ, ನೀನು ಸುಶಾಂತ್ ಮಾತ್ರ ಅಲ್ಲ, ಸುಶಾಂತ್ ರಾಜ ಧರ್ಮೇಂದ್ರ. ನಿನ್ನ ಹೆಸರು ಮಾತ್ರ ಹಾಳಾಗೋದಿಲ್ಲೋ, ನನ್ನ ಹೆಸರು ಹಾಳಾಗುತ್ತೆ, ಜೊತೆಗೆ ಈ ಮನೆ ಘನತೆನೂ ಹಾಳಾಗುತ್ತೆ. ಏನು ಏನೋ ಹಾಕಿದೆ ನಿನಗೆ ಅದನ್ನೆಲ್ಲ ಹಾಳು ಮಾಡೋದಕ್ಕೆ? ಅಣ್ಣ ಪ್ಲೀಸ್ ಭಯಬೇಡ, ಇದಲ್ಲೇನೋ ಹೆಚ್ಚು ಕಡಿಮೆ ಆಗಿದೆ. ನಮ್ ರಾಜ್ ಖಂಡಿತ ಆತರ ಮಾಡೋನಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ ನಿನ್ಗೆ? ಇವಂದೇ ಕಾರು, ಅದೇ ಆಕ್ಸಿಡೆಂಟ್ ಆಗಿರೋದು. ಇಷ್ಟೆಲ್ಲ ಮಾಡಿ ಮಾಲ್ಡೀವ್ಸ್ಕೋದಕ್ಕೆ ರೆಡಿ ಆಗಿದ್ದಾರೆ ಅಂದ್ರೆ ಏನರ್ಥ? ಇವನಲ್ಲಿ ಮನುಷ್ಯತ್ವ ಅನ್ನೋದು ಸತ್ತೋಗಿದೆ ಅಂತ ಅರ್ಥ. ಅಯ್ಯೋ ಹಾಗೆಲ್ಲ ಹೇಳ್ಬೇಡ್ರಿ, ಮನುಷ್ಯತ್ವ ಇಲ್ದೆ ಇರೋನಲ್ಲ ನನ್ ಮಗ. ಇಲ್ ನೋಡು ಸಾವಿತ್ರಿ, ಯಾವ ಆಕ್ಸಿಡೆಂಟು ಆಕ್ಸಿಡೆಂಟ್ ಆಗಿರೋದಿಲ್ಲ, ಹಿಂದೆ ತುಂಬಾ ದಿನಗಳ ತಯಾರಿ ನಡೆದಿರುತ್ತೆ. ನಿನ್ನ ಮಗ ರಾತ್ರಿ ಇಡೀ ಪಾರ್ಟಿ ಮಾಡ್ತಾನೆ, ಬೆಳಗಿನ ಜಾವ ಸ್ಪೀಡ್ ಆಗಿ ಕಾರ್ ಓಡಿಸ್ತಾನೆ. ಇದು ಒಂದಿನದ್ದಲ್ವಲ್ಲ, ಹಾಗಿದ್ಮೇಲೆ ಆಕ್ಸಿಡೆಂಟ್ ಅನ್ನೋದು ಬರೆದಿಟ್ಟಷ್ಟೇ ಗ್ಯಾರಂಟಿ. ಇವನನ್ನ ನಾವು ಮೊದ್ಲೇ ತಡಿಬೇಕಾಗಿತ್ತು, ತಡೆದಿಲ್ವಲ್ಲ, ಅದಕ್ಕೆ ಈ ಆಕ್ಸಿಡೆಂಟ್ ಪಾಪನ ನಾವೆಲ್ಲರೂ ಹೊತ್ಕೋಬೇಕು. ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಜೈಲಿಗೆ ಹೋದ್ರು ಹೋಗ್ಲಿ ಅಂತ ಸುಮ್ಮನಿರೋರು, ನಾನು ಅದನ್ನೇ ಮಾಡ್ತೀನಿ ಅಂದೆ. ಸರಿ ಈ ಮೂರ್ತಿ ಅಪ್ಪ ಮಾತಾಡ್ಬೇಡ ನೀನು. ಹಾಗನ್ಬೇಡ್ರಿ, ಜೈಲಿಗೆ ಹೋಗುವಂತ ತಪ್ಪು ನನ್ ಮಗ ಮಾಡಿಲ್ಲ. ನೋಡ್ ಧರ್ಮ, ನಮ್ ಸುಶಾಂತ ಒಳ್ಳೆಯವನೇ, ಏನೋ ಒಂದ್ ಸ್ವಲ್ಪ ಹುಡುಗಾಟ, ಅವನಿಗೆ ಒಂದ್ ಜವಾಬ್ದಾರಿ ಅಂತ ಕೊಟ್ರೆ ಅವ್ನು ಉಳಿದವ್ರಿಗಿಂತ ಚೆನ್ನಾಗಿ ನಿಭಾಯಿಸಿ ತೋರಿಸ್ತಾನೆ. ಹೌದು ರೀ, ನನ್ ಮಗನ್ಗೆ ಇನ್ನೊಂದು ಅವಕಾಶ ಕೊಡಿ. ಇನ್ನೂ ಒಂದು ಅವಕಾಶ ಕೊಡುವಂತಿದ್ಯಾ? ಆದ್ರೆ ಇನ್ನೊಂದಲ್ಲ, ಕೊನೆ ಅವಕಾಶ ಕೊಡ್ತೀನಿ, ಕೊನೆ ಅವಕಾಶ. ಜವಾಬ್ದಾರಿ ಕೊಟ್ರೆ ನಿಭಾಯಿಸ್ತಾನೆ ಅಂತ ಹೇಳಿದ್ಯಲ್ಲ, ಕೊಡ್ತೀನಿ ಜವಾಬ್ದಾರಿನ. ಅದ್ ಹೇಗ್ ನಿಭಾಯಿಸೋ ನಾನು ನೋಡ್ತೀನಿ. ಏಯ್ ಕೇಳಿಸ್ಕೊಳೋ, ಬೆಳಿಗ್ಗೆ 9 ಗಂಟೆ ಒಳಗೆ ಆಫೀಸ್ನಲ್ಲಿ ಇರಬೇಕು. ಇಲ್ಲ ಅಂದ್ರೆ